ಸ್ವಾಯತದಲ್ಲಿ ಪೂರ್ವಾಚಾರಿಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರಿಯ ಕಂಡೆ, ನಮ್ಮ ಗುಹೇಶ್ವರಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ನಮೋ ನಮೋ ಎನ್ನುತ್ತಿದ್ದೇನಯ್ಯ. ಮಾನವನ ಬದುಕಿನ ಇತಿಹಾಸವನ್ನು ಅವಲೋಕನೆ ಮಾಡಿದಾಗ ಬತ್ತಲೆ ಕತ್ತಲೆಯ ಜಗತ್ತಿನಿಂದ ನಾವೆಲ್ಲ ವಿಕಾಸವಾಗ್ತಾ 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 ಇವತ್ತು ಬಟ್ಟೆ ಮತ್ತು ಬೆಳಕನ್ನು ಕಂಡುಕೊಂಡವರು. ಈ ಶಬ್ದಗಳನ್ನು ತಾವೆಲ್ಲ ಗಮನಿಸಬೇಕು. ಬತ್ತಲೆಯ ಕತ್ತಲೆಯ ಜಗತ್ತಿನಿಂದ ಬಟ್ಟೆಯ ಜೊತೆಗೆ ಬೆಳಕಿನ ಜಗತ್ತಿನವರೆಗೆ ನಾವೆಲ್ಲ ಸಾಗಿ ಬಂದವರು. ಇಂಥ ಅಪರೂಪವಾಗಿರುವಂಥ ಬದುಕಿನ ಮಧ್ಯದಲ್ಲಿ ನಾವೆಲ್ಲ ಮಾನವರು ಎರಡಕ್ಕಾಗಿ ಬದುಕಿನುದ್ದಕ್ಕೂ ಕೂಡ ಹೋರಾಟವನ್ನು ಮಾಡ್ತೇವೆ. ಆ ಹೋರಾಟ ಯಾವುದು ಅಂದರೆ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹೊಟ್ಟೆಯ ಬಟ್ಟೆಯ ಚಿಂತೆ ಬಿಟ್ಟರೆ ಉಳಿದೆಲ್ಲವೂ ಕೂಡ ನಂತರದ್ದು. ಆದರೆ ಮನುಷ್ಯನ ಬದುಕಿಗೆ ಪ್ರಮುಖವಾಗಿ ಎರಡು, ಒಂದು ಹೊಟ್ಟೆ, ಇನ್ನೊಂದು ಬಟ್ಟೆ. ಈ ಎರಡರ ಮಧ್ಯದಲ್ಲಿ ಹೊಟ್ಟೆಗೆ ಇಲ್ಲ ಅಂದರೂ ಕೂಡ ನಡೀತದೆ, ಮಾನಕ್ಕಾಗಿ ಬಟ್ಟೆ ಇರಲೇಬೇಕು ಅನ್ನೋದು ಮನುಷ್ಯನ ವಿಕಾಸವಾದ. ಲೌಕಿಕವಾಗಿ ಈ ಜಗತ್ತಿನೊಳಗೆ ಮಾತಾಡ್ತಾರೆ, ಏನ್ರಿ ಒಳಗಿಂದ ಯಾರು ನೋಡ್ತಾರ, ಹೊರಗೆ ಚೆಂದಿರಬೇಕು. ಮನೆಯೊಳಗೆ ಒಂದೊತ್ತಿನ ಗಂಜಿ ಇಲ್ಲ ಅಂದರೂ ನಡೀತದೆ, ಗಂಜಿ ಹಾಕಿದ ಬಟ್ಟೆ ಮೈ ಮ್ಯಾಗಿರಬೇಕು. ಮಂದಿ ಕಣ್ಣೊಳಗ ಬಟ್ಟೆಗಳ ಮೂಲಕ ಬದುಕು ಶೃಂಗಾರವಾಗಿ ಕಾಣಬೇಕು ಅನ್ನುವಂತ ಬಯಕೆಯಲ್ಲಿ ಮಾನವ ಬದುಕನ್ನು ಕಳೀತಾನೆ. ನಾವಷ್ಟೇ ಅಲ್ಲ, ಬಲ್ಲವರೆಲ್ಲ ಇವುಗಳ ಬಗ್ಗೆ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳಿದರು. ದಾಸರೆ ಹೇಳ್ತಾರೆ, ಎಲ್ಲಾರು ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇವೆರಡಕ್ಕಾಗಿನೇ, ಈ ಎರಡನ್ನ ಮುಂದಿಟ್ಕೊಂಡು ನಾವು ಆಲೋಚನೆ ಮಾಡೋದಾದರೆ ನಾವೆಲ್ಲರೂ ಕೂಡ ಇಬ್ಬರಿಗೆ ಉಪಕೃತರಾಗಿರಬೇಕು. ಹೊಟ್ಟೆಗೆ ನೀಡುವಂತ ಒಕ್ಕಲಿಗನಿಗೆ ನಾವು ಉಪಕೃತರಾಗಿರಬೇಕು. ಮಾನ ಮುಚ್ಚುವ ಬಟ್ಟೆಗಳನ್ನ ನೇಯ್ದು ಕೊಡುವಂತ ನೇಕಾರನಿಗೆ ನಾವು ಉಪಕೃತರಾಗಿರಬೇಕು. ಇವರಿಬ್ಬರೂ ಇಲ್ಲದೆ ಹೋದರೆ ಲೋಕದ ಆಟವೇ ನಡೆಯೋದಿಲ್ಲ. ಇಲ್ರಿ ನಮಗ ಒಕ್ಕಲಿಗ ಬೇಡ, ಅವ ಬಿತ್ತಿದ್ದು ಬೆಳೆದಿದ್ದು ಬೇಡ, ನಮ್ಮ ಮನೆಯೊಳಗೆ ಬರೇ 2,000 ರೂಪಾಯಿ ನೋಟ ಅದಾವ, ಅವನ್ನ ಚಲೋ ಮುಂಜಾನೆ ಉಪ್ಪಿಟ್ಟು ಮಾಡ್ಕೋತೀವಿ, ಚಿತ್ರಾನ್ನ ಮಾಡ್ಕೋತೀವಿ, ಮಸಾಲೆ ಅನ್ನ ಮಾಡ್ಕೋತೀವಿ, ಮೊಸರನ್ನ ಮಾಡ್ಕೋತೀವಿ, ಬರೇ ನೋಟ ಉಂಡು ಬದುಕ್ತೀವಿ ಅಂದ್ರ ಈ ಜಗತ್ತಿನೊಳಗ ಯಾವನಿಂದಲೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ಇವರಿಬ್ಬರು ಈ ಲೋಕದ ಆಟಕ್ಕೆ ನಿಜ ಅರ್ಥದೊಳಗ ಸೂತ್ರಧಾರಿಗಳು. ಸರ್ವಜ್ಞ ಮಹಾನುಭಾವ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾನೆ,
ರಾಟಿ, ಮೇಟಿಗಳೆರಡು ನಿಂತರೆ ಲೋಕದ ಆಟ ಕೆಡಗು ಸರ್ವಜ್ಞ. ಲೋಕದ ಆಟ ನಡಿಬೇಕು ಅಂದ್ರ ಮಾನಕ್ಕಾಗಿ ಬಟ್ಟೆ ನೆಯ್ಯುವಂತ ನೇಕಾರ, ಹೊಟ್ಟೆಗೆ ಅನ್ನವನ್ನ ನೀಡುವಂತ ಒಕ್ಕಲಿಗ. ಇವರಿಬ್ಬರಿಗೂ ನಾವು ಉಪಕೃತರಾಗಿರಬೇಕು. ನೋಡಿ, ಇತಿಹಾಸದ ಕಾವ್ಯಗಳು ನಮಗೆ ಹೇಳ್ತಾವೆ, ಒಕ್ಕಲಿಗರ ಮೂಲಿಗನಾಗಿ ನಂದೀಶ್ವರ ಜಗತ್ತಿಗೆ ಬಂದರೆ, ನೇಕಾರರ ಮೂಲಿಗನಾಗಿ ದೇವಾಂಗ ಜಗತ್ತಿಗೆ ಬಂದ ಅನ್ನೋದು ನಮ್ಮ ಭಾರತೀಯ ಪುರಾಣ ಪರಂಪರೆಯ ಇತಿಹಾಸ. ಅಂತಹ ಇತಿಹಾಸದೊಳಗ ಒಬ್ಬ ಅಪರೂಪದ ನೇಕಾರನಾಗಿ ನೇಯ್ಗೆಯ ಕಾಯಕವನ್ನು ಮಾಡಿ, ಕಾಯಕವನ್ನೇ ಬದುಕಿನ ಉಸಿರನ್ನಾಗಿ ಮಾಡಿಕೊಂಡು, ಆದರ್ಶವಾದ ಭಕ್ತಿಯನ್ನು ಮಾಡಿ, ಭಗವತ್ ಪ್ರೀತಿಯನ್ನು ಬದುಕಿನ ತುಂಬ ತುಂಬಿಕೊಂಡು ಬೆಳಕಾಗಿರುವಂಥ ಮಹಾನುಭಾವ ಅಂದರೆ ಬಸವಾದಿ ಪ್ರಮತರ ಹಿರಿಯ ಸಮಕಾಲೀನ ಶರಣರಾಗಿರುವಂಥ ಜೇಡರ ದಾಸಿಮಯ್ಯ. ನೇಕಾರರ ಮೂಲಿಗ, ಬಹಳ ಅಪರೂಪದ ಶರಣ. ಶರಣರ ಚರಿತ್ರೆಯಲ್ಲಿ ಅಪರೂಪದ ಭಕ್ತಿಯನ್ನ ಮಾಡಿ ಬಸವಣ್ಣನವರು ಕೂಡ ಹೃದಯ ತುಂಬಿ ಕೊಂಡಾಡುವಂತೆ ಬಾಳಿರುವಂತ ಮಹಾನುಭಾವ. ಸ್ವತಃ ಅಪ್ಪ ಅವರೇ ಹೇಳ್ತಾರೆ ಬಸವಣ್ಣನವರು, ಭಕ್ತಿಯಂತ ಹೃದಯ ದಾಸಯ್ಯ ಮಾಡಿದಂತ ಹೃದಯ. ಭಕ್ತಿಯಂತಹುದು ಅಂದ್ರೆ ದಾಸಯ್ಯ ಮಾಡಿದಂತೆ. ಎಂತ ಭಕ್ತಿ ಮಾಡಿರಬೇಕು ದಾಸಯ್ಯ? ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಏನನ್ನ? ಭಕ್ತಿಯ ಭಿಕ್ಷೆಯನ್ನ ಬೇಡಿದ್ದಾರೆ ಬಸವಣ್ಣನವರು. ಎಂತ ಮಹಾನುಭಾವನಾಗಿದ್ದ ದಾಸಮಯ್ಯ. ಇಂಥ ಅಪರೂಪದ ದಾಸಿಮಾರ್ಯನ ಭಕ್ತಿಯ ಪರಂಪರೆ ಶರಣರ ಚರಿತ್ರೆಯಲ್ಲಿ ಅದ್ಭುತವಾಗಿರುವಂತಹದ್ದು. ಒಂದು ದಿನ ಶರಣರ ಚರಿತ್ರೆ, ಒಂದು ದಿನ ಶರಣೆಯರ ಚರಿತ್ರೆ ಆಯ್ಕೆ ಮಾಡಿಕೊಂಡೀವಿ ಶರಣರ ಚರಿತಾಮೃತದೊಳಗೆ. ಆದರೆ ಸಮಯದ ಅಭಾವ ಇರೋದರಿಂದ ವಿಷಯದ ಪೂರ್ಣತೆಯನ್ನ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ, ಕಷ್ಟವಾಗ್ತದೆ. ಆದರೂ ಅವಶ್ಯಕತೆ ಇರುವ ಪ್ರಸಂಗಗಳನ್ನು ನಿಮ್ಮ ಮನಸ್ಸಿಗೆ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಕನ್ನಡ ನಾಡಿನಲ್ಲಿ ಯಾದಗಿರಿ ಜಿಲ್ಲೆ, ಸುರಪುರ ತಾಲೂಕು, ಮುದನೂರು ಅನ್ನುವಂಥ ಗ್ರಾಮ, ಕೆಂಭಾವಿ ಸಮೀಪದಲ್ಲಿರುವಂಥ ಅಪರೂಪದ ಗ್ರಾಮ ಮುದನೂರು. ಆ ಹೆಸರೇ ಬಹಳ ಚಂದ, ಮುದ ನೀಡುವ ಊರು ಮುದನೂರು. ಮುದ ಅಂದ್ರೆ ಆನಂದ, ಮುದ ಅಂದ್ರೆ ಸಂತೋಷ, ಮುದ ಅಂದ್ರೆ ಸಂತೃಪ್ತಿ, ಮುದ ಅಂದ್ರೆ ಸಮಾಧಾನ. ಇಂಥ ಅಪರೂಪವಾಗಿರುವಂಥ ಮುದನೂರು ಅಂದಿನ ಕಾಲದಲ್ಲಿ ದಕ್ಷಿಣ ಕಾಶಿ ಅನಿಸಿಕೊಂಡಿರುವಂಥ ಅಪರೂಪದ ಮುದನೂರು. ವಿಶೇಷವಾಗಿರುವಂಥ ಈ ಮುದನೂರಿನಲ್ಲಿ ರಾಮನಾಥನ ಅಪರೂಪವಾಗಿರುವಂಥ ದೇಗುಲ. ಇಂದಿಗೂ ಆ ಕ್ಷೇತ್ರವನ್ನು ತಾವು ನೋಡಲಿಕ್ಕೆ ಸಾಧ್ಯ ಇದೆ. ವರುಷ ವರುಷವೂ ಕೂಡ ಅಪರೂಪವಾಗಿರುವಂಥ ದಾಸಿಮಾರ್ಯರ ಪರಂಪರೆಯ
ರಾಮನಾಥನ ಜಾತ್ರಾ ಮಹೋತ್ಸವ ನಡೀತದೆ. ಅಂತಹ ಮುದ ನೀಡುವ ಊರಿನಲ್ಲಿ ನೈಗಿಯ ಕಾಯಕದ ಮೂಲಿಗರಾಗಿರುವಂತಹ ಸದ್ಭಕ್ತ ದಂಪತಿಗಳು, ಅವರ ಹೆಸರು ರಾಮಯ್ಯ ಶಂಕರಮ್ಮ. ಆದರ್ಶವಾಗಿರುವಂತಹ ಮನೆತನದ ಕಾಯಕವನ್ನು ಮಾಡ್ತಾ ರಾಮನಾಥನನ್ನೇ ಆರಾಧ್ಯ ದೈವವಾಗಿ ನಂಬಿ ಅಪರೂಪವಾಗಿರುವಂತ ಬದುಕನ್ನು ಕಳೆಯುವಂಥ ಆ ದಂಪತಿಗಳ ಪುಣ್ಯ ಉದರದಿಂದ ಅವತರಿಸಿ ಬಂದವನೇ ದಾಸಮಯ್ಯ. ಭಗವಂತನ ಸೇವೆಯಿಂದ ಸಿಕ್ಕಿರುವಂತ ಈ ಪುಣ್ಯದ ಫಲ ಇದು ನಮ್ಮ ಮನೆತನವನ್ನ ಬೆಳಗುವಂತ ಪುಣ್ಯಪ್ರಾಪ್ತಿಯ ಫಲ ಅನ್ನುವಂತ ರೀತಿಯಲ್ಲಿ ಹೆತ್ತವರು ದಾಸಮಯ್ಯನನ್ನ ಅತ್ಯಂತ ಪ್ರೀತಿಯಿಂದ ಅಕ್ಕರೆಯಿಂದ ಲಾಲಿಸಿ ಪೋಷಿಸಿ ಬೆಳೆಸ್ತಾರೆ. ತಂದೆ ತಾಯಿಗಳ ಹಾರೈಕೆಯಲ್ಲಿ ಮುದ್ದು ಮಗುವಾಗಿರುವಂತ ದಾಸಿಮಯ್ಯ ನಿತ್ಯ 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 ಬಿದಿಗೆಯ ಚಂದಿರನಂತೆ ಬೆಳೆಯುತ್ತಾನೆ. ಬಾಲ್ಯದ ಬದುಕು ಲೀಲಾಜಾಲವಾಗಿ ಕಳೆದು ಹೋಗ್ತದೆ. ಬಾಲ್ಯವೇ ಹಾಗೆ, ಅದು ಗೊತ್ತಿಲ್ಲದೆ ಕಳೆದು ಹೋಗ್ತದೆ. ಬಾಲ್ಯಾವಸ್ಥೆಯ ಅಪರೂಪವಾಗಿರುವಂತ ಲೀಲೆಗಳನ್ನ ಮಾಡ್ತಾ ಹೆತ್ತವರ ಪ್ರೀತಿಯನ್ನ ಪಡೀತಾ ರಾಮನಾಥನ ಬಗ್ಗೆ ಅಪರೂಪವಾಗಿರುವಂತ ಭಾವಭಕ್ತಿಯನ್ನು ತುಂಬಿಕೊಂಡು ದಾಸಮಯ್ಯ ಆನಂದವಾಗಿ ಬೆಳೆದು ಯೌವನಾವಸ್ಥೆಯನ್ನು ಪಡೀತಾನೆ. ಯೌವನ ಬದುಕನ್ನ ಉಜ್ವಲಗೊಳಿಸುವಂತ ಅಪರೂಪದ ಅವಸ್ಥೆ, ಅದನ್ನು ಒಳಿತಾಗಿ ಬಳಸಿಕೊಂಡ್ರೆ ಒಳಿತಾಗ್ತದೆ, ಅದನ್ನು ಕೆಡಕಾಗಿ ಬಳಸಿಕೊಂಡ್ರೆ ಕೆಡಕಾಗ್ತದೆ. ಬದುಕಿನ ದಿಕ್ಕನ್ನ ತೋರುವಂತ ಅವಸ್ಥೆ ಬದುಕಿನೊಳಗ ಯಾವುದಾದ್ರೂ ಇದ್ರೆ ಅದು ಯೌವನಾವಸ್ಥೆ. ಯೌವನಾವಸ್ಥೆ ಅಂತ ಯೌವನಕ್ಕೆ ಬಂದಿರುವಂತ ದಾಸಮಯ್ಯ ರಾಮನಾಥನ ಸೇವೆಯಲ್ಲಿ ಬದುಕನ್ನ ಕಳೀತ, ತಂದೆ ತಾಯಿಗಳ ಪ್ರೀತಿ ಅಕ್ಕರೆಯನ್ನ ಪಡೆದು ಆನಂದವಾಗಿ ಇರುವಾಗ ಒಂದು ದಿನ ರಾಮನಾಥನ ದೇಗುಲದೊಳಗ ಅಂತರ್ಮುಖಿಯಾಗಿ ಧ್ಯಾನಾಸಕ್ತನಾಗಿರುವಾಗ ಆತನ ಅಂತರಂಗದ ವಿವೇಕ ಎಚ್ಚರಿಸುತ್ತದೆ, ದಾಸಮಯ್ಯ ನೀನು ಕೇವಲ ಲೌಕಿಕರಂತೆ ಬಾಳಿ ಬದುಕಿ ಒಂದು ದಿನ ಬಿದ್ದು ಹೋಗಲು ಬಂದಿಲ್ಲ, ನಿನ್ನಂತರಂಗದ ಅರಿವಿನ ಬೆಳಕನ್ನ ಜಗದ ಜೀವಿಗಳಿಗೆ ನೀಡುವುದರ ಮೂಲಕ ಸಂಸಾರಸ್ಥರಿಗೆ ಸದ್ಗತಿಯ ಮಾರ್ಗವನ್ನು ತೋರುವಂತ ಅಪರೂಪದ ಶರಣನಾಗಬೇಕು ಅನ್ನುವಂತ ಆ ಎಚ್ಚರಿಕೆಯ ಭಾವ ದಾಸಿಮಾರ್ಯನನ್ನ ಎಚ್ಚರಗೊಳಿಸುತ್ತದೆ. ಎಚ್ಚೆತ್ತುಕೊಂಡ ದಾಸಿಮಯ್ಯ ವಿಚಾರ ಮಾಡ್ತಾನೆ, ನಾನು ಲೋಕವನ್ನು ಸುತ್ತಬೇಕು, ಲೋಕ ಸಂಚಾರಿಯಾಗಬೇಕು, ಲೌಕಿಕ ಪಾರಮಾರ್ಥ ಎರಡನ್ನೂ ಕೂಡ ಜಗತ್ತಿನ ತುಂಬ ಸಂಚಾರ ಮಾಡುವುದರ ಮೂಲಕ ತಿಳ್ಕೊಳ್ಬೇಕು. ಈ ಬದುಕಿನ ಸತ್ಯವನ್ನ, ಈ ಜೀವನದ ಸತ್ಯವನ್ನ, ಮಾನವ ಪ್ರಪಂಚದ ಸತ್ಯವನ್ನ, ದೈವ ಸತ್ಯವನ್ನ ಅರಿವಾಗಿ ಪಡ್ಕೊಳ್ಬೇಕು ಅಂಥೇಳಿ ದಾಸಿಮಾರ್ಯ ಸಂಕಲ್ಪವನ್ನ ಮಾಡಿಕೊಂಡು
ಅಂದಿನ ದಿನಮಾನದೊಳಗೆ ಸಾವಿರ ಸಾವಿರ ವರ್ಷಗಳ ಹಿಂದೆ ಯಾವುದೇ ಆಧುನಿಕ ಸೌಲಭ್ಯಗಳು ಇಲ್ಲದೆ ಇರುವಂತ ಅಂದಿನ ದಿನಮಾನದೊಳಗ ತಂದೆ ತಾಯಿಗಳ ಪಾದಕ್ಕೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಅವರ ಒಪ್ಪಿಗೆಯನ್ನು ಪಡೆದು ಲೋಕ ಸಂಚಾರಿಯಾಗಿ ಹೊರಡುತ್ತಾನೆ ದಾಸಿಮಯ್ಯ. ಶರಣರನ್ನ, ಸಂತರನ್ನ, ಮಹಾತ್ಮರನ್ನ, ವಿಚಾರವಂತರನ್ನ, ಅನುಭಾವಿಗಳನ್ನ ಲೌಕಿಕ ಜಗತ್ತಿನಲ್ಲಿ ಬಾಳುವಂತವರನ್ನ ಕಂಡು ಈ ಜೀವನದ ನೆಲೆಕಲೆಯನ್ನ ತಿಳಿದುಕೊಳ್ಳಬೇಕು ಅನ್ನುವಂತ ಅದ್ಭುತವಾಗಿರುವಂತ ಸದ್ಭಾವದೊಳಗ ಲೋಕ ಸಂಚಾರಿಯಾಗಿ ಹೊರಟ. ಕಾರಣ ದಾಸಿಮಾರ್ಯನ ಭಾವ ಹೀಗಿತ್ತಲ್ಲ, ಆ ಪುಣ್ಯಾತ್ಮರೇ ತಮ್ಮ ಅನುಭವದ ವಚನದೊಳಗೆ ಅಪ್ಪಣೆಯನ್ನು ಕೊಡ್ತಾರೆ. ಬಹಳ ಸುಂದರವಾಗಿರುವಂತ ಮಾತುಗಳು. ದಾಸಿಮಯ್ಯ ಅಂತಾನೆ, ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ ಕರಿಯ ನಿತ್ತಡೆ ಬಲ್ಲೇ ಸಿರಿಯ ನಿತ್ತಡೆ ಬಲ್ಲೇ ಹಿರಿದಪ್ಪ ರಾಜ್ಯವ ನಿತ್ತಡುವಲ್ಲೇ ನಿಮ್ಮ ಶರಣರ ಸುಳ್ಳುಡಿಯ ವಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ನಿಮ್ಮ ನಿತ್ಯ ಕಾಣ ರಾಮನಾಥ ರಾಮನಾಥ. ಅಪ್ಪ ಸೃಷ್ಟಿಕರ್ತ ಪರಮಾತ್ಮ ನನಗೆ ಏನೂ ಬೇಡ, ಕರಿ ಬೇಡ, ಸಿರಿ ಬೇಡ, ಹಿರಿದಪ್ಪ ರಾಜ್ಯದ ಅಧಿಕಾರ ನನಗೆ ಬೇಡ. ಯಾಕೆ ಅಂದ್ರೆ ಇವುಗಳನ್ನ ನೆಚ್ಚಿ ಮೆಚ್ಚಿ ಬದುಕನ್ನ ಕಳೆದವರು ಹುಚ್ಚರಂತೆ ಬದುಕನ್ನ ವ್ಯರ್ಥ ಮಾಡಿಕೊಂಡು ಹೋಗಿದ್ದಾರೆ ವಿನಃ ಇದರಿಂದ ಯಾರೂ ಸುಖವನ್ನ ಅನುಭವಿಸಿಲ್ಲ. ಹಾಗಾಗಿ ಇದು ಯಾವುದು ನನಗೆ ಬೇಡ. ಶರಣರು ಸುಮ್ಸುಮ್ಮನೆ ಶರಣರಾಗಿಲ್ಲ, ಅವರು ಯಾವುದನ್ನ ಒಲ್ಲೇ 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 ಬೇಡ 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 ಅಂದ್ರೋ ಅದರ ವಿರುದ್ಧ ನಾವು ಬೇಕು 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 ಅಂತ ಹೊಂಟೀವಿ. ಅವರು ಶರಣರಾಗ್ಯಾರ, ನಾವು ಏನೇನಾಗಿವಿ ಅನ್ನೋದನ್ನು ನಾವೇ ವಿಚಾರ ಮಾಡಬೇಕು. ಕರಿಯ ನಿತ್ತಡೆವಲ್ಲೇ, ನೀನು ಆನೆಯನ್ನು ಕೊಟ್ಟರೂ ಕೂಡ ನನಗೆ ಬೇಡ ಅಂತಾನೆ ದಾಸಮಯ್ಯ. ಆನೆ ಅದು ಅಹಂಕಾರದ ಸಂಕೇತ, ಆನೆ ಅದು ಹಿರಿದಾದ ದೊಡ್ಡ ಪ್ರಾಣಿ, ಅದನ್ನ ಸಾಕಿ ಅದರ ಹೊಟ್ಟೆಗೆ ಹಾಕಿ ಅದನ್ನ ಕಾಪಾಡೋದ್ರೊಳಗಾಗಿನೇ ನನ್ನ ಬದುಕಿನ ಆಯುಷ್ಯದ ಪಾಲೇ ಹಾಳಾಗಿ ಹೋಗ್ತದೆ ನೋಡಿ. ಕರಿಯ ನಿತ್ತರೆವಲ್ಲೇ ಬೇಕಾಗಿಲ್ಲ. ಒಂದು ವೇಳೆ ನಾವು ನೀವು ಇದ್ದಿದ್ರ ಯಾರಾದರೂ ಆನೆ ಕೊಡ್ತೀವಿ ಅಂದ್ರೆ ಬಹಳ ಚಲೋ ಆತ್ರಿ, ಕೊಡ್ರಿ ಮನೆ ಮುಂದೆ ತೊಗೊಂಡೋಗಿ ಕಟ್ಕೋತೀವಿ ಚಂದರ ಕಾಣತ್ತು, ನಮ್ಮ ಮನೆ ಮುಂದೆ ಬಂದ್ಯಾರ ಬಂದು ನಿಲ್ತಾರ ಅನ್ನುವಂಥ ಆಲೋಚನೆಯೊಳಗೆ ನಾವಿರುವಂಥವ್ರು. ನಮ್ಮಿಂದ ಯಾವುದು ಸಾಧ್ಯವಿಲ್ಲವೋ ಅದೆಲ್ಲದನ್ನೂ ಬಯಸುವಂಥ ಬಯಕೆಯ ಬಂಧನದಲ್ಲಿ ಬದುಕನ್ನು ಕಳೆಯುವಂಥ ಮಾನವ ಜಗತ್ತು ನೋಡಿ. ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ, ನನಗೆ ಸಿರಿಯೂ ಕೂಡ ಬೇಡ ಅಂತಾನೆ ದಾಸಮಯ್ಯ. ಸಿರಿ ಯಾರಿಗೂ ಸುಖವನ್ನ ಕೊಟ್ಟಿಲ್ಲ, ಕೊಡೋದಿಲ್ಲ. ಸಿರಿ ಅದು ಕೇವಲ ವ್ಯಾವಹಾರಿಕ ಸತ್ಯವೇ ವಿನಃ ಅದು ಬದುಕಿನ ಜೀವನದ ಸತ್ಯ ಅಲ್ಲ. ಸಿರಿಯಿಂದ ಯಾರು ಸುಖವಾಗಿದ್ದಾರೆ ಇವತ್ತು ಜಗತ್ತಿನೊಳಗ ವಿಚಾರ ಮಾಡುವಂತ ಮಾತು. ಕೋಟಿ ಕೋಟಿ ಗಳಿಸಿರುವಂತ, ಅಬ್ಜಗಟ್ಟಲೆ ಗಳಿಸಿರುವಂತ ಸಿರಿವಂತರಿಗೆ ಏನೂ ಕೊರತೆ ಇಲ್ಲ ಈ ಜಗತ್ತಿನೊಳಗ. ಆದರೆ ನಾವೆಲ್ಲ ಪ್ರಾಮಾಣಿಕ ಮನಸ್ಸಿನಿಂದ ಆಲೋಚನೆ ಮಾಡಬೇಕು, ಸಿರಿವುಳ್ಳವರೆಲ್ಲ ಸುಖವಾಗಿ ಇಲ್ಲ.
ಸುಖವಾಗಿಲ್ಲ. ಸಿರಿ ಇರಬಹುದು, ಸಿರಿಗಿಂತಲೂ ಬಹಳ ದೊಡ್ಡ ಸಂಪತ್ತು ಬದುಕಿನೊಳಗ ಯಾವುದಾದರೂ ಇದ್ರ ಅದು ಸಮಾಧಾನ. ಸಂಪತ್ತು ಇದೆ, ಸಮಾಧಾನ ಇಲ್ಲ ಅಂದ್ರೆ ಆ ಬದುಕಿಗೆ ಏನು ಬೆಲೆ ವಿಚಾರ ಮಾಡಿ. ಹಾಗಾಗಿ ಅಂದೇ ಹೇಳ್ತಾರೆ ಶರಣರು ದಾಸಿಮಯ್ಯನ ಈ ಅರಿವಿನ ಎತ್ತರದ ಮಾತನ್ನ ಜಗತ್ತಿನೊಳಗೆ ಬಾಳುವಂತ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕು. ಸಿರಿಯ ನಿತ್ತರೆ ವಲ್ಲೇ, ನೀ ಸಿರಿ ಸಂಪತ್ತನ್ನು ಕೊಟ್ಟರು ಕೂಡ ನಾನು ವಲ್ಲೇ, ಕಾರಣ ಅದು ಸುಖವನ್ನು ಕೊಡೋದಿಲ್ಲ. ಸುಖದ ಮೂಲವೇ ಬೇರೆ, ಸಮಾಧಾನದ ಮೂಲವೇ ಬೇರೆ. ದುಡ್ಡುಳ್ಳವರೆಲ್ಲರೂ ಕೂಡ ಸುಖವಾಗಿ ಜೀವನವನ್ನು ಕಳೆಯೋದೇ ಇಲ್ಲ. ಅದಕ್ಕಾಗಿ ಒಬ್ಬ ಹಿಂದಿ ಕವಿ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾನೆ, ಧನ್ಸೆ ಕ್ಯಾ ಕ್ಯಾ ಮಿಲೇಗಾ, ಧನ್ಸೆ ಕುಚ್ ಕುಚ್ ಮಿಲೇಗಾ ಮಗರ್ ಸಬ್ ಕುಚ್ ನಹಿ ಮಿಲೇ. ಹಣದಿಂದ ಸಂಪತ್ತಿನಿಂದ ಏನೇನೋ 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 ಸಿಗಬಹುದು. ಇವತ್ತು ಮಾರ್ಕೆಟಿಗೆ ಹೋದ್ರೆ ಬಜಾರಕ್ಕೆ ಹೋದ್ರೆ ದುಡ್ಡಿದ್ರೆ ಏನೆಲ್ಲ ಪಡ್ಕೋಬಹುದು, ಆದರೆ ಅದು ಕೇವಲ ವ್ಯವಹಾರಿಕ ಸತ್ಯ. ಕೇವಲ ದುಡ್ಡಿನಿಂದ ಎಲ್ಲದನ್ನೂ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಪುರಂದರದಾಸರು ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರ, ರೊಕ್ಕ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ಎಷ್ಟು ಚಂದ ಹೇಳ್ತಾರ ನೋಡಿ, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ಇದು ಎರಡಕ್ಕೂ ದುಃಖವನ್ನು ಕೊಡುವಂತದ್ದೇ. ಇದು ಇದ್ರೂ ದುಃಖ ಕೊಡ್ತದ, ಇದು ಇಲ್ಲ ಅಂದ್ರೂ ದುಃಖ ಕೊಡ್ತದೆ. ಎಷ್ಟು ಚಂದ ಬರ್ದಾರ ಅವರು, ಆ ಶಬ್ದಗಳೇ ಚಂದ ಕನ್ನಡ ಸಾಹಿತ್ಯದೊಳಗೆ. ರೊಕ್ಕ ಇದು ಪಕ್ಕ ತಿಳಿಯುವ ಮಾತು ಎಲ್ಲರಿಗೂ. ಆ ರೊಕ್ಕ ರೊಕ್ಕ ಅಂದ್ಗಳೇ ನಮ್ಮ ಹುಡುಗರು ಮಾರಿ ಸಹಿತ ಅಗಲಾತ್ ನೋಡ್ರಿ. ಇವು ಮುಂದೆ ಕೂತಾವಲ್ಲ, ಏನ್ ನೋಡಿದ್ದಾವು ಇನ್ನೂ, ಈಗ ಕಣ್ಣು ಬಿಡಾಕತ್ಯಾವ. ರೊಕ್ಕ ಅಂದ್ರೆ ಮಿಟ್ಟಿಗೆ ಬಿದ್ದು ಒಬ್ಬ ಅಲ್ಲಿ. ಎಷ್ಟು ಪಕ್ಕ ಇರ್ತದ ರೊಕ್ಕ. ದಾಸರು ಹೇಳ್ತಾರೆ ಪುರಂದರ ದಾಸರು, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ಅದು ಇದ್ರೂ ದುಃಖ, ಅದು ಇಲ್ಲ ಅಂದ್ರೂ ದುಃಖ. ಇದ್ರೆ ಯಾಕೆ ದುಃಖ, ಇದ್ದಿದ್ದು ಹಿಂಗ ಇರಲಿ ಹಿಂಗ ಇರಲಿ, ನಮ್ಮ ಮನೆ ಬಿಟ್ಟು ಹೋಗಬೇಡ ಲಕ್ಷ್ಮೀ.